ಹಲೋ ನಮಸ್ಕಾರ ರೋಲೆಕ್ಸ್ ಹಾಗೂ ದಿಲ್ಲಿ ಮುಖಾಮುಖಿಗೆ ತಯಾರಿ ಹಾಗೆ ದುಲ್ಕರ್ ಸಲ್ಮಾನ್ ಅವರ ಕೆಜಿಎಫ್ ತರಹದ ಸಿನಿಮಾ ಬಿಡುಗಡೆಗೆ ತಯಾರಿ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳುವ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡುವ ಪ್ರತಿದಿನದ ಇಂತಹ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ತಮಿಳು ನಟ ರಾಘವೇಂದ್ರ ಲಾರೆನ್ಸ್ ಅವರ ಹೊಚ್ಚ ಹೊಸ ರುದ್ರನ್ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಚಿತ್ರತಂಡ ಇದೀಗ ಕನ್ಫರ್ಮ್ ಮಾಡಿದೆ ಚಿತ್ರವನ್ನು ಕದಿರೇಶನ್ ನಿರ್ದೇಶನ ಮಾಡಿದ್ದಾರೆ ಜಿ ಪ್ರಕಾಶ್ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಚಿತ್ರವನ್ನು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಬಿಡುಗಡೆ ಮಾಡುವುದಾಗಿ ಚಿತ್ರತಂಡವು ಒಫಿಷಿಯಲ್ ಆಗಿ ತಿಳಿಸಿದೆ ಕಬಾಲಿ ಕಾಲಿ ಸರಪಟ್ಟಿ ಪರಂಬರಂ ಎಂಬ ಹಿಟ್ ಚಿತ್ರಗಳನ್ನು ನೀಡಿದ ರಂಜಿತ್ ಅವರು ಇನ್ನು ಚೇನ್ ವಿಕ್ರಮ್ ಅವರಿಗಾಗಿ ಅವರ ಅರವತ್ತೊಂದನೇ ಚಿತ್ರವನ್ನು ನಿರ್ದೇಶನ ಮಾಡಲಿದ್ದಾರೆ ಚಿತ್ರದ ಶೂಟಿಂಗ್ ಶೀಘ್ರದಲ್ಲೇ ಆರಂಭವಾಗಲಿದೆ ಇದೊಂದು ಸಾವಿರದ ಎಂಟುನೂರರ ಕಾಲದ ಐತಿಹಾಸಿಕ ಚಿತ್ರವಾಗಿದೆ ಚಿತ್ರದ ಥಿಯೇಟರ್ ಬಳಿಕದ ಓಟಿಟಿ ರೈಟ್ಸ್ ಅನ್ನು ಇದೀಗ ನೆಟ್ಫ್ಲಿಕ್ಸ್ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ನಿರ್ದೇಶಕ ಇಂದ್ರಜಿತ್ ನಟನೆಯ ಹೊಚ್ಚ ಹೊಸ ಚಿತ್ರವಾಗಿದೆ ತ್ರೀ ಪಾಯಿಂಟ್ ಓ ಇದೊಂದು ಕ್ರೈಮ್ ಥ್ರಿಲ್ಲರ್ ಚಿತ್ರವಾಗಿದೆ ಚಿತ್ರವು ಅಕ್ಟೋಬರ್ನಲ್ಲಿ ತೆರೆಗೆ ಬರಲಿದೆ ಚಿತ್ರದ ಟ್ರೈಲರ್ ನಾಳೆ ಬಿಡುಗಡೆಯಾಗಲಿದೆ ಸೆಪ್ಟೆಂಬರ್ ಹದಿನೈದಕ್ಕೆ ಬಿಡುಗಡೆಗೊಂಡ ಸಿಂಬು ನಟನೆಯ ಚಿತ್ರವಾಗಿದೆ ವೆಂದದ ನಿಂದದ ಕಾಡು ಚಿತ್ರವನ್ನು ಗೌತಮ್ ಮೇನೋ ನಿರ್ದೇಶನ ಮಾಡಿದ್ದಾರೆ ಚಿತ್ರವು ಬಿಡುಗಡೆಗೊಂಡ ಹನ್ನೊಂದು ದಿನಗಳಲ್ಲಿ ವಿಶ್ವದಾದ್ಯಂತ ಐವತ್ತೆರಡು ಕೋಟಿ ನಲವತ್ತು ಲಕ್ಷ ಗಳಿಕೆ ಮಾಡಿದೆ ಚಿತ್ರವು ತಮಿಳುನಾಡಿನಿಂದ ಮಾತ್ರ ಮೂವತ್ತಾರು ಕೋಟಿ ಇಪ್ಪತ್ತು ಲಕ್ಷ ಗಳಿಕೆ ಮಾಡಿದೆ ಆ ಬಳಿಕ ಅತ್ಯಂತ ಹೆಚ್ಚು ಗಳಿಕೆ ಮಾಡಿರುವುದು ಕರ್ನಾಟಕದಿಂದ ಚಿತ್ರವು ಕರ್ನಾಟಕದಿಂದ ಮೂರು ಕೋಟಿ ಹದಿನೈದು ಲಕ್ಷ ಕಲೆಕ್ಷನ್ ಮಾಡಿದೆ ಋತಿಕ್ ರೋಷನ್ ನಟನೆಯ ವಿಕ್ರಮ್ ವೇದ ಸೆಪ್ಟೆಂಬರ್ ಮೂವತ್ತಕ್ಕೆ ತೆರೆಗೆ ಬರಲಿದೆ ಚಿತ್ರದಲ್ಲಿ ಸೈಫ್ ಅಲಿ ಖಾನ್ ಕೂಡ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದಾರೆ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಆಗಿದೆ ಚಿತ್ರದ ಸೆನ್ಸರಿಂಗ್ ವರ್ಕ್ ಇದೀಗ ಪೂರ್ಣಗೊಂಡಿದ್ದು ಚಿತ್ರವು ಸೆನ್ಸರ್ ಬೋರ್ಡ್ನಿಂದ ಯು ಬಾರ್ ಎ ಸರ್ಟಿಫಿಕೇಟ್ ಅನ್ನು ಪಡೆದಿದೆ ಚಿತ್ರವು ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷ ಐವತ್ತೊಂದು ಸೆಕೆಂಡ್ ಇರಲಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಬಿಡುಗಡೆಯಾಗಲಿರುವ ಬಹು ನಿರೀಕ್ಷಿತ ಚಿತ್ರವಾಗಿದೆ ಟ್ರಿಬಲ್ ರೈಡಿಂಗ್ ಚಿತ್ರದ ಎಟ್ಟ ಎಟ್ಟ ಎಂಬ ಹಾಡು ಇತ್ತೀಚೆಗೆ ಬಿಡುಗಡೆಗೊಂಡು ಐದು ಮಿಲಿಯನ್ಗಿಂತಲೂ ಹೆಚ್ಚು ವಿವಸೆ ಪಡೆದುಕೊಂಡಿತ್ತು ಚಿತ್ರದ ನಿಜವೇ ಅಥವಾ ಎಂಬ ಹಾಡು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡ ತಿಳಿಸಿದೆ ಈ ಹಾಡಿಗೆ ಸೋನು ನಿಕಂ ಧ್ವನಿಯನ್ನು ನೀಡಿದ್ದಾರೆ ಕನ್ನಡ ಸಿನಿಮಾ ರಂಗದಿಂದ ಇನ್ನು ಬಿಡುಗಡೆಯಾಗಲಿರುವ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಬನಾರಸ್ ಚಿತ್ರವು ಐದು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ ಚಿತ್ರದಲ್ಲಿ ಜೈದ್ ಖಾನ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದು ಜೈದ್ ಖಾನ್ ಅವರ ಮೊದಲ ಚಿತ್ರ ಕೂಡ ಹೌದು ಸಿನಿಮಾವು ನವೆಂಬರ್ ನಾಲ್ಕಕ್ಕೆ ಬಿಡುಗಡೆಯಾಗಲಿದೆ ಚಿತ್ರದ ಟ್ರೈಲರ್ ನಿನ್ನೆ ಬಿಡುಗಡೆಗೊಂಡು ಉಳಿದ ಭಾಷೆಗಳ ಪ್ರೇಕ್ಷಕರಿಂದಲೂ ಒಳ್ಳೆಯ ಅಭಿಪ್ರಾಯವನ್ನು ಪಡೆದಿತ್ತು ಇದೊಂದು ಟ್ರೈಮ್ ಟ್ರಾವೆಲ್ ಚಿತ್ರವಾದ್ದರಿಂದ ಉಳಿದ ಭಾಷೆಗಳಲ್ಲಿ ವರ್ಕೌಟ್ ಆಗುವ ಸಾಧ್ಯತೆ ಇದೆ ಟ್ರೈಲರ್ ಅನ್ನು ನೋಡಿದ ಬಹುತೇಕರು ಕಳೆದ ವರ್ಷ ಬಿಡುಗಡೆಗೊಂಡ ಸಿಂಬು ಅವರ ಬ್ಲಾಕ್ ಬಸ್ಟರ್ ಮಾನಾಡ್ ಚಿತ್ರಕ್ಕೆ ಈ ಬನಾರಸ್ ಚಿತ್ರದ ಟ್ರೈಲರ್ ಅನ್ನು ಕಂಪೇರ್ ಮಾಡಿದ್ದಾರೆ ತಮಿಳುನಾಟ ದನೇಶ್ ಅವರ ಕೆರಿಯರ್ನ ಬಿಗ್ ಬಜೆಟ್ ಚಿತ್ರವಾಗಿದೆ ಕ್ಯಾಪ್ಟನ್ ಮಿಲ್ಲರ್ ಹಾಗೂ ಶಿವಕಾರ್ತಿಕೇನ್ ಅವರ ಬಿಡುಗಡೆ ಆಗಲು ಸಜ್ಜುಗೊಳ್ಳುತ್ತಿರುವ ಚಿತ್ರವಾಗಿದೆ ಮಹಾವೀರನ್ ಚಿತ್ರ ಈ ಎರಡು ಚಿತ್ರಗಳ ಥಿಯೇಟರ್ ಬಳಿಕದ ಒಟಿಟಿ ರಿಲೀಸ್ ರೈಟ್ಸ್ ಅನ್ನು ಅಮೆಜಾನ್ ಪ್ರೈಮ್ ಇದೀಗ ದಾಖಲೆ ಮೊತ್ತಕ್ಕೆ ಪಡೆದುಕೊಂಡಿದೆ ಕ್ಯಾಪ್ಟನ್ ಮಿಲ್ಲರ್ ಚಿತ್ರದ ಒಟಿಟಿ ರೈಟ್ಸ್ ಅನ್ನು ಮೂವತ್ತೆಂಟು ಕೋಟಿಗೂ ಹಾಗೂ ಮಹಾವೀರನ್ ಚಿತ್ರದ ಒಟಿಟಿ ರೈಟ್ಸ್ ಅನ್ನು ಮೂವತ್ನಾಲ್ಕು ಕೋಟಿಗೆ ಅಮೆಜಾನ್ ಪ್ರೈಮ್ ಖರೀದಿ ಮಾಡಿದೆ ಸಿದ್ಧಾರ್ಥ್ ಆನಂದ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡ ಚಿತ್ರವಾಗಿದೆ ಕಾರ್ತಿಕೇಯ ಟು ಚಿತ್ರವು ಇತ್ತೀಚೆಗೆ ಬಿಡುಗಡೆಗೊಂಡು ನೂರು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿತ್ತು ಚಿತ್ರದ ಥಿಯೇಟರ್ ರನ್ ಬಳಿಕದ ಟಿ ಟಿ ರೈಟ್ಸ್ ಅನ್ನು ಜಿ ಫೈವ್ ಪಡೆದುಕೊಂಡಿತ್ತು ಇದೀಗ ಚಿತ್ರವು ತೆಲುಗು ತಮಿಳು ಹಿಂದಿ ಭಾಷೆಗಳಲ್ಲಿ ಅಕ್ಟೋಬರ್ ಐದಕ್ಕೆ ರಿಲೀಸ್ ನಡೆಸುವ ಸಾಧ್ಯತೆ ಇದೆ ಎಂದು ಕೇಳಿಬರುತ್ತಿದೆ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಬಿಡುಗಡೆಗೊಂಡು ದೊಡ್ಡ ಮಟ್ಟಿನ ಸದ್ದು ಮಾಡಿದ ಮಲಯಾಳಂ ಚಿತ್ರವಾಗಿದೆ ಶೈಲಾಗ್ ಚಿತ್ರದಲ್ಲಿ ಮಮ್ಮೂಟಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಇದೊಂದು ಮಾಸ್ ಆಕ್ಷನ್ ಥ್ರಿಲ್ಲರ್ ಚಿತ್ರವಾಗಿದ್ದು ಚಿತ್ರವು ಅಂದು ಥಿಯೇಟರ್ಗಳಿಂದ ಬರೋಬ್ಬರಿ ಎಂಬತ್ತು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಚಿತ್ರ ಆಗಿತ್ತು ಇದೀಗ ಈ ಚಿತ್ರವು ಕನ್ನಡಕ್ಕೆ ಡಬ್ ಆಗಿ ರಿಲೀಸ್ ಆಗಿದೆ ಈ ಚಿತ್ರವು ಇದೀಗ ಕನ್ನಡ ಭಾಷೆಯಲ್ಲಿ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ ಸೆಪ್ಟೆಂಬರ್ ಮೂವತ್ತಕ್ಕೆ ಬಿಡುಗಡೆಯಾಗಲಿರುವ ತಮಿಳುನ ಈ ವರ್ಷದ ಬಹುನಿರೀಕ್ಷಿತ ಚಿತ್ರವಾಗಿದೆ ಪೊನ್ನೀನ್ ಸೆಲ್ವನ್ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗಾಗಲೇ ಓಪನ್ ಆಗಿದ್ದು ಒಳ್ಳೆಯ ರೀತಿಯಲ್ಲೇ ಟಿಕೆಟ್ಗಳು ಬುಕ್ಕಿಂಗ್ ಆಗುತ್ತಿದೆ ಇದೀಗ ಚಿತ್ರದಲ್ಲಿ ನಟಿಸಲು ಚಿತ್ರದಲ್ಲಿ ನಟಿಸಿದ ಪ್ರಮುಖ ನಟರ ಪಡೆದ ಸಂಭಾವನೆ ಬಹಿರಂಗಗೊಂಡಿದೆ ಚಿತ್ರದಲ್ಲಿ ನಟಿಸಲು ವಿಕ್ರಮ್ ಹನ್ನೆರಡು ಕೋಟಿ ಐಶ್ವರ್ಯಾ ರೈ ಹತ್ತು ಕೋಟಿ ಜಯಂ ರವಿ ಎಂಟು ಕೋಟಿ ಕಾರ್ತಿ ಐದು ಕೋಟಿ ತ್ರಿಷಾ ಎರಡು ಕೋಟಿ ಐಶ್ವರ್ಯ ಲಕ್ಷ್ಮಿ ಒಂದೂವರೆ ಕೋಟಿ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಚಿತ್ರವನ್ನು ಇನ್ನೂರ ನಲವತ್ತೇಳು ಕೋಟಿ ಬಜೆಟ್ನಲ್ಲಿ ಲೈಕಾ ಪ್ರೊಡಕ್ಷನ್ಸ್ ಸಂಸ್ಥೆ ನಿರ್ಮಾಣ ಮಾಡಿದೆ ಚಿತ್ರ ಕನ್ನಡದಲ್ಲೂ ಡಬ್ ಆಗಿ ರಿಲೀಸ್ ಆಗಲಿದೆ ಮಲಯಾಳಂ ನಟ ನೀವೀನ್ ಪೌಲಿ ಅವರ ಬಿಡುಗಡೆಯಾಗಲು ಸಜ್ಜಾದ ಒಂದು ಫುಲ್ ಟೈಮ್ ಕಾಮಿಡಿ ಚಿತ್ರವಾಗಿದೆ ಸ್ಯಾಟರ್ಡೆ ನೈಟ್ಸ್ ಚಿತ್ರವನ್ನು ಸೆಪ್ಟೆಂಬರ್ ಮೂವತ್ತಕ್ಕೆ ಬಿಡುಗಡೆಯಾಗಲಿದೆ ಎಂದು ತಿಳಿಸಿತ್ತು ಆದರೆ ಒಂದು ವಾರದ ಬಳಿಕವೇ ಚಿತ್ರ ಥಿಯೇಟರ್ ಗೆ ಲಗ್ಗೆ ಇಡಲಿದೆ ಇದೀಗ ಚಿತ್ರದಂಡ ಚಿತ್ರದ ಪ್ರಾಪರ್ ಡೇಟ್ ಅನ್ನು ಕನ್ಫರ್ಮ್ ಮಾಡಿದೆ ಚಿತ್ರವು ಈ ಬರುವ ಅಕ್ಟೋಬರ್ ಐದಕ್ಕೆ ತೆರೆಗೆ ಬರಲಿದೆ ಎಂದು ಚಿತ್ರತಂಡ ಹೊಸ ಪೋಸ್ಟರ್ ಮೂಲಕ ತಿಳಿಸಿದೆ ದುಲ್ಕರ್ ಸಲ್ಮಾನ್ ಅಭಿನಯದ ಇತ್ತೀಚೆಗೆ ತೆರೆಕಂಡ ಸೈಕೋ ಕಿಲ್ಲರ್ ಬಾಲಿವುಡ್ ಚಿತ್ರವಾಗಿದೆ ಚುಪ್ ಚಿತ್ರವು ಇದೀಗಾಗಲೇ ಹದಿನೈದು ಕೋಟಿಗಿಂತಲೂ ಹೆಚ್ಚು ಕಲೆಕ್ಷನ್ ಮಾಡಿದೆ ನಲ್ಲಿ ಈ ಚಿತ್ರಕ್ಕೆ ಟಿಕೆಟ್ ದರ ಕೇವಲ ನೂರು ರೂಪಾಯಿ ಮಾತ್ರ ಇದೀಗ ಚಿತ್ರದ ಒಟಿಟಿ ರೈಟ್ಸ್ ಅನ್ನು ಜಿ ಫೈ ಎಂಬ ಒಟಿಟಿ ಪ್ಲಾಟ್ಫಾರ್ಮ್ ಪಡೆದುಕೊಂಡಿದೆ ದುಲ್ಕರ್ ಸಲ್ಮಾನ್ ಅವರ ಇನ್ನು ಬಿಡುಗಡೆಯಾಗಲಿರುವ ಚಿತ್ರಗಳಲ್ಲಿ ದೊಡ್ಡ ಮಟ್ಟಿನ ನಿರೀಕ್ಷೆಯನ್ನು ಹೊಂದಿರುವ ಕಿಂಗ್ ಆಫ್ ಕೊತ್ತ ಎಂಬ ಸಿನಿಮಾದ ಶೂಟಿಂಗ್ ಇದೀಗ ಆರಂಭಗೊಂಡಿದೆ ಚಿತ್ರವನ್ನು ಅಭಿಲಾಷ್ ಜೋಶಿ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಐಶ್ವರ್ಯ ಲಕ್ಷ್ಮಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಎರಡು ಕಾಲಘಟ್ಟದ ಕಥೆಯನ್ನು ಹೊಂದಿರುವ ಈ ಒಂದು ಪಿರಿಯಡ್ ಡ್ರಾಮಾ ಚಿತ್ರವಾಗಿದೆ ಕಿಂಗ್ ಆಫ್ ಕೊತ್ತ ಇನ್ನು ಮಲಯಾಳಂ ಚಿತ್ರರಂಗದ ಈ ಮೊದಲು ಕಾಣದಷ್ಟು ದೊಡ್ಡ ಮಟ್ಟಿನ ಚಿತ್ರವಾಗಿರಬಹುದು ಕಿಂಗ್ ಆಫ್ ಕೊತ್ತ ಎಂದು ಕೇಳಿಬರುತ್ತಿದೆ ಪ್ರಭಾಸ್ ನಾಯಕನಾಗಿ ಕಾಣಿಸುತ್ತಿರುವ ಒಂದು ಬ್ರಹ್ಮಾಂಡ ಚರಿತ್ರೆ ಚಿತ್ರವಾಗಿದೆ ಆದಿ ಚಿತ್ರದ ಒಫಿಷಿಯಲ್ ಟೀಸರ್ ಈ ಬರುವ ಅಕ್ಟೋಬರ್ ಎರಡಕ್ಕೆ ಅಯೋಧ್ಯೆಯಲ್ಲಿ ಬಿಡುಗಡೆಯಾಗಲಿದೆ ಎಂದು ಇದೀಗ ಚಿತ್ರತಂಡ ಕನ್ಫರ್ಮ್ ಮಾಡಿದೆ ಟೀಸರ್ನಲ್ಲಿ ತುಂಬಾ ಇಂಗ್ಲಿಷ್ ವಾಯ್ಸ್ ಓವರ್ ಇದೆ ಎಂದು ಕೇಳಿಬರುತ್ತಿದೆ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಚಿತ್ರವು ಇಂಗ್ಲಿಷ್ ಭಾಷೆಯಲ್ಲೂ ರಿಲೀಸ್ ಆಗಲಿದೆ ಎಂದು ಕೇಳಿಬರುತ್ತಿದ್ದು ಜನವರಿ ತಿಂಗಳಿನಲ್ಲಿ ಚಿತ್ರವು ತ್ರೀಡಿಯಲ್ಲಿ ಬಿಡುಗಡೆಯಾಗಲಿದೆ ಕಳೆದ ದಿನಗಳಲ್ಲಿ ಒ ಟಿ ಟಿಯಲ್ಲಿ ಬಿಡುಗಡೆಗೊಂಡ ಚಿತ್ರವನ್ನು ಇನ್ನು ನಾನು ತಿಳಿಸಲಿದ್ದೇನೆ ಮೊದಲಿನದ್ದು ಒಂದು ತಮಿಳು ಚಿತ್ರವಾಗಿದೆ ಡೈರಿ ಎಂದಾಗಿದೆ ಚಿತ್ರದ ಹೆಸರು ಅರುಣ್ನಿಧಿ ನಾಯಕನಾಗಿ ಕಾಣಿಸಿಕೊಂಡಿರುವ ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಚಿತ್ರವಾಗಿದೆ ಡೈರಿ ಇದುವರೆಗೂ ನೀವು ಈ ಚಿತ್ರವನ್ನು ನೋಡಲಿಲ್ಲ ಅಂದರೆ ಡೆಫಿನೆಟ್ ಆಗಿ ನೋಡಲು ಪ್ರಯತ್ನ ಮಾಡಿ ಎರಡನೆಯದ್ದು ಒಂದು ಮಲಯಾಳಂ ಚಿತ್ರವಾಗಿದೆ ಅಟೆನ್ಷನ್ ಪೀಸ್ ಎಂದಾಗಿದೆ ಚಿತ್ರದ ಹೆಸರು ನೆಟ್ಫ್ಲಿಕ್ಸ್ನಲ್ಲಿ ನಲ್ಲಿ ಈ ಚಿತ್ರವು ಬಿಡುಗಡೆಗೊಂಡಿದೆ ಇದು ಕೂಡ ಮಸ್ಟ್ ವಾಚಬಲ್ ಚಿತ್ರವಾಗಿದೆ ಲೋಕೇಶ್ ಅವರ ಹಣೆಬರವನ್ನೇ ಬದಲಾಯಿಸಿದ ಚಿತ್ರವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡ ಕೈದಿ ಎಂಬ ಸಿನಿಮಾ ಬಿಗಿಲ್ ಎಂಬ ದೊಡ್ಡ ಚಿತ್ರದೊಂದಿಗೆ ಅಂದು ಬಿಡುಗಡೆಗೊಂಡು ಬಾಕ್ಸ್ ಆಫೀಸಿನಲ್ಲಿ ನೂರು ಕೋಟಿ ಕ್ಲಬ್ ಅನ್ನು ಸೇರಲು ಸಾಧ್ಯವಾದ ಚಿತ್ರವಾಗಿತ್ತು ಖೈದಿ ಕೈದಿ ಚಿತ್ರಕ್ಕೆ ಎರಡನೇ ಪಾರ್ಟ್ ಇದೆ ಇರಲಿದೆ ಎಂದು ಅಫಿಷಿಯಲ್ ಆಗಿ ಅಂದು ತಿಳಿಸಿದ್ದರು ಪೊನ್ನಿನ್ ಸೆಲ್ವನ್ ಎಂಬ ಚಿತ್ರದ ಪ್ರೊಮೋಷನ್ ವೇಳೆಯಲ್ಲಿ ಕಾರ್ತಿ ಕೈದಿ ಎಂಬ ಚಿತ್ರದ ಬಗ್ಗೆ ಕೆಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಖೈದಿ ಟು ಎಂಬ ಚಿತ್ರದ ಶೂಟಿಂಗ್ ನೆಕ್ಸ್ಟ್ ಇಯರ್ ಇಂದ ಶುರುವಾಗುತ್ತದೆ ವಿಜಯ್ ಅವರ ಅರವತ್ತೇಳನೇ ಸಿನಿಮಾವನ್ನು ಲೋಕೇಶ್ ಕಂಪ್ಲೀಟ್ ಮಾಡಿದ ನಂತರ ಕೈದಿ ಚಿತ್ರದ ಎರಡನೇ ಭಾಗದ ವರ್ಕ್ಗಳು ಶುರುವಾಗುತ್ತೆ ಕೈದಿಯ ಒಂದನೇ ಭಾಗಕ್ಕೆ ಮೂವತ್ತು ಕೋಟಿ ಬಜೆಟ್ ಇತ್ತು ಆದರೆ ಕೈದಿ ಎರಡನೇ ಭಾಗ ಮಾಡುವಾಗ ಅದರ ಹತ್ತು ಪಟ್ಟು ಹೆಚ್ಚು ಬಜೆಟ್ನಲ್ಲಿ ನಿರ್ಮಾಣ ಮಾಡುವುದಾಗಿ ನಿರ್ಮಾಪಕರು ಹೇಳುತ್ತಿದ್ದಾರೆ ಕೈದಿಯ ಎರಡನೇ ಭಾಗವನ್ನು ಪ್ರೀಕಲ್ ಹಾಗೂ ಸೀಕಲ್ ಆಗಿ ಕನಕರ ರಾಜನ್ ಹೇಳಿದ್ದಾರೆ ಕೈದಿಯ ಎರಡನೇ ಭಾಗದ ಮೈನ್ ಹೈಲೈಟ್ ಅಂದರೆ ರೋಲೆಕ್ಸ್ ಹಾಗೂ ದಿಲ್ಲಿಯ ಮುಖಾಮುಖಿ ಚಿತ್ರದ ಶೂಟಿಂಗ್ ಬರುವ ವರ್ಷದಲ್ಲಿ ಆರಂಭ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾಗಿದೆ ಚಿತ್ರವನ್ನು ಥಿಯೇಟರ್ಗೆ ಬಿಡುಗಡೆ ಮಾಡಲಿರುವುದು